ಸ್ನೇಹಿತರೆ ಇಲ್ಲಿ ಪೋಸ್ಟ್ ಹೆಸರು ಮೊದಲನೇದಾಗಿ ಸಿ ಆರ್ ಪಿ ಎಫ್ ಹುದ್ದೆಗಳು ಇಪ್ಪತ್ತೊಂಬತ್ತು ಸಾವಿರದ ಎರಡು ನೂರ ಎಂಬತ್ತ್ಮೂರು ಪೋಸ್ಟಿಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಎರಡನೇದಾಗಿ ಬಿ ಎಸ್ ಎಫ್ ಹುದ್ದೆಗಳು ಹತ್ತೊಂಬತ್ತು ಸಾವಿರದ ಒಂಬತ್ತು ನೂರ ಎಂಬತ್ತೇಳು ಪೋಸ್ಟಿಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಇನ್ನು ಐ ಟಿ ಬಿ ಪಿ ಕಾನ್ಸ್ಟೇಬಲ್ ಹುದ್ದೆಗಳು ನಾಲ್ಕು ಸಾವಿರದ ಒಂದು ನೂರ ನಲ್ವತ್ತೆರಡು ಪೋಸ್ಟ್ಗಳು ಖಾಲಿ ಇರತ್ತೆ ಇನ್ನು ಎಸ್ ಎಸ್ ಬಿ ಒಂದು ಕಾನ್ಸ್ಟೇಬಲ್ ಹುದ್ದೆಗಳು ಎಂಟು ಸಾವಿರದ ಎರಡು ನೂರ ಎಪ್ಪತ್ತ್ಮೂರು ಪೋಸ್ಟಿಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಸಿ ಐ ಎಸ್ ಎಫ್ ಕಾನ್ಸ್ಟೇಬಲ್ ಹುದ್ದೆಗಳು ಹತ್ತೊಂಬತ್ತು ಸಾವಿರದ ನಾಲ್ಕುನೂರ ಎಪ್ಪತ್ತೈದು ಪೋಸ್ಟ್ಗಳು ಅರ್ಜಿ ಹೋಗಿ ಕರೆದಿರ್ತಾರೆ ಇನ್ನು ಅದೇ ರೀತಿಯಾಗಿ ಎ ಆರ್ ಕಾನ್ಸ್ಟೇಬಲ್ ಹುದ್ದೆಗಳು ಮೂರು ಸಾವಿರದ ಏಳ್ನೂರ ಆರು ಪೋಸ್ಟಿಗೆ ಅರ್ಜಿಯನ್ನು ಕರೆದಿರ್ತಾರೆ ಟೋಟಲ್ ಆಗಿ ಎಂಬತ್ನಾಲ್ಕು ಸಾವಿರದ ಎಂಟುನೂರ ಅರವತ್ತಾರು ಪೋಸ್ಟಿಗೆ ಅರ್ಜಿಯನ್ನು ಕರೆದಿರ್ತಾರೆ ನೋಡಿ ಸ್ನೇಹಿತರೆ ಈ ಒಂದು ಎಸ್ ಎಸ್ ಇಲಾಖೆಯಿಂದ ಬೃಹತ್ ನೇಮಕಾತಿ ಒಂದು ಅಧಿಸೂಚನೆ ಹೊರ ಬಂದಿರತ್ತೆ ಈ ಹುದ್ದೆಗಳು ಸಂಪೂರ್ಣವಾಗಿ ಕಾನ್ಸ್ಟೇಬಲ್ ಜಿ ಡಿ ಪೋಸ್ಟ್ ಆಗಿರತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದ ಪ್ರತಿಯೊಂದು ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರವಾಗಿ ಅರ್ಜಿಯನ್ನು ಸಲ್ಲಿಸಿ ಇಲ್ಲಿ ಪುರುಷರು ಅರ್ಜಿ ಸಲ್ಲಿಸಿ ಮತ್ತು ಮಹಿಳೆಯರು ಅರ್ಜಿ ಸಲ್ಲಿಸಿ ನೋಡಿ ಸ್ನೇಹಿತರೆ ಈ ಒಂದು ಪಿ ಡಿ ಎಫ್ ಫಾರ್ಮನ್ನು ಆದಷ್ಟು ನಮ್ಮ ಟೆಲಿಗ್ರಾ ಅಂಗೂಟ್ರಲ್ಲಿ ಕೊಟ್ಟಿರ್ತೀವಿ ಅಲ್ಲಿದಂತರ ನಾವು ಜಾಯ್ನ್ ಹಾಕೊಂಡು ಈ ಒಂದು ಪಿ ಡಿ ಎಫ್ ಫಾರ್ಮನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೂಡ ಪಡೆದುಕೊಳ್ಳಿ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಆಯ್ಕೆದ ಅಭ್ಯರ್ಥಿಗೆ ನಿಮಗೆ ಮಂತ್ಲಿ ವೇತನ ಸಹಿ ಎಷ್ಟು ಇರತ್ತೆ ಮತ್ತು ಆಯ್ಕೆ ವಿಧಾನ ಯಾವ ಇರತ್ತೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಚೇಂಜಸ್ ಆಗಿದೆಯಾ ಆಯ್ಕೆ ವಿಧಾನದಲ್ಲಿ ಅದನ್ನು ಕೂಡ ಇಡೋದಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತೇವೆ ಮತ್ತು ನಿಮ್ಮ ಒಂದು ಲಿಖಿತ ಪರೀಕ್ಷೆಯಲ್ಲಿ ಚೇಂಜಸ್ ಆಗಿದೆ ಸ್ನೇಹಿತರೆ ಆ ಒಂದು ಚೇಂಜಸ್ ಏನಾಗಿದೆ ಮತ್ತು ಬದಲಾವಣೆ ಆಗಿದೆ ಆ ಬದಲಾವಣೆ ಏನಂತ ವಿಡಿಯೋದ ಮುಂದುಗಡೆ ತಿಳಿಸ್ಕೊಡ್ತೇವೆ ಮತ್ತು ಈ ಒಂದು ಅರ್ಜಿ ಯಾವಾಗ ಪ್ರಾರಂಭ ಆಗುತ್ತೆ ಒಂದೊಂದಾಗಿ ಏ ಟು ಜಡರಿಗೆ ಸಂಪೂರ್ಣ ತಿಳಿಸ್ಕೊಡ್ತೇವೆ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆತನಕ ಕಾ ನೋಡಿ ಮತ್ತು ಇನ್ನೂವರೆಗೆ ಆರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕಿನ ಬೆಲ್ ಬಟನ್ ಕೂಡ ಆಲ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕೋಲ್ಲ ಹೊಸ ಹೊಸ ಅಪ್ಡೇಟ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪ್ತದೆ ಸ್ನೇಹಿತರೆ ಇಲ್ಲಿ ಕಲ್ಲಿರೋ ಸಂಸ್ಥೆಗರು ಈ ಎಲ್ಲ ಪೋಸ್ಟ್ಗಳು ಈ ಸಂಸ್ಥೆಯಲ್ಲಿ ಅರ್ಜಿಗಳನ್ನು ಕರೆದಿರ್ತಾರೆ ಸಿಬ್ಬಂದಿ ಆಯ್ಕೆ ಆಯೋಗದಲ್ಲಿ ಅಂದರೆ ಎಸ್ ಎಸ್ ಇಲಾಖೆಯಲ್ಲಿ ಇದು ಸಂಪೂರ್ಣ ಕೇಂದ್ರ ಸರ್ಕಾರ ಹುದ್ದೆಗಳು ಅಂದರೆ ಗೋರ್ಮೆಂಟ್ ನೌಕರಿಯಾಗಿರತ್ತೆ ಟೋಟಲಾಗಿ ಖಾಲಿರೋ ಪೋಸ್ಟ್ ಎಂಬತ್ನಾಲ್ಕು ಸಾವಿರದ ಎಂಟುನೂರ ಎಂ ಅರವತ್ತಾರು ಪೋಸ್ಟಿಗೆ ಅರ್ಜಿ ಕರೆದಿರ್ತಾರೆ ಇದಕ್ಕೆ ನೀವೇನಾದರೂ ಅರ್ಜಿ ಸಲ್ಲಿಸಿ ಆಯ್ಕೆ ಆದರೆ ನಮ್ಮ ಭಾರತದಲ್ಲಿ ಕೆಲಸ ಇರತ್ತೆ ನಮ್ಮ ಕರ್ನಾಟಕ ನಮ್ಮ ಕರ್ನಾಟಕ ಬಿಟ್ಟು ಬೇರೆ ರಾಜ್ಯ ನೀವು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಕೇಂದ್ರ ಸರ್ಕಾರದಿಂದ ಒಂದು ಅಧಿಸೂಚನೆ ಬಿಡ್ತಾರಲ್ಲ ಅಲ್ಲಿ ನೀವು ಕೆಲಸ ಮಾಡಬೇಕಾಗತ್ತೆ ಇಲ್ಲಿ ಪೋಸ್ಟ್ ಹೆಸರು ಕಾನ್ಸ್ಟೇಬಲ್ ಜಿ ಡಿ ಪೋಸ್ಟಿಗೆ ಅರ್ಜಿ ಕರೆದಿರ್ತಾರೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೂಡ ನೀವು ಪಡೆದುಕೊಳ್ಳಬೇಕಂದ್ರೆ ಈ ಒಂದು ವೆಬ್ಸೈಟಿಗೆ ಭೇಟಿ ನೀಡಿಕೊಂಡು ಇದು ಸಂಪೂರ್ಣ ಒಂದು ಎಸ್ ಎಸ್ಸಿದು ಆಫೀಸಿಯಲ್ ವೆಬ್ಸೈಟ್ ಆಗಿರತ್ತೆ ಇಲ್ಲಿಗೆ ಭೇಟಿ ನೀಡಿಕೊಂಡು ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೂಡ ಪಡೆದುಕೊಳ್ಳಿ ಇಲ್ಲಿ ಅಭ್ಯರ್ಥಿಗೆ ಇನ್ನಷ್ಟು ಒಂದು ಈಸಿ ಮಾಡಿಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸುವ ವಿಧಾನ ಇಲ್ಲಿ ಆನ್ಲೈನ್ ಮುಖಾಂತರಾಗಿ ನೀವು ಅರ್ಜಿ ಸಲ್ಲಿಸಿ ಅಥವಾ ಆಫ್ಲೈನ್ ಮುಖಾಂತರಾಗಿ ಅರ್ಜಿಯನ್ನು ಸಲ್ಲಿಸಿ ಆನ್ಲೈನಲ್ಲಿ ತುಂಬ ಒಂದು ಅಭ್ಯರ್ಥಿಗಳಿಗೆ ಅರ್ಜಿ ಸಲ್ಲಿಸಿರು ಹೋದಾಗ ಸರ್ವರು ತುಂಬ ಬಿಜಿ ಬರತ್ತೆ ಅಂಥ ಒಂದು ಅಭ್ಯರ್ಥಿಗೆ ಆಫ್ಲೈನ್ ಮುಖಾಂತರ ಕೂಡ ನೀವು ಅರ್ಜಿ ಸಲ್ಲಿಸಲು ಅವಕಾಶ ಇರತ್ತೆ ನಿಮಗೆ ಎತ್ತರ ಮುಖಾಂತರ ಎಷ್ಟು ಅನಿಸುತ್ತೆ ಅದರ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಿ ಈಗಾಗಲೇ ತಿಳಿಸ್ಕೊಟ್ಟಿದ್ದೀವಿ ಯಾವ ಪೋಸ್ಟ್ಗಳು ಎಷ್ಟು ಖಾಲಿ ಇದಾವಂತ ಮತ್ತೊಂದು ಸಲ ತಿಳ್ಕೊಡ್ತೀವಿ ನೋಡಿ ಸಿ ಆರ್ ಪಿ ಎಫ್ ಹುದ್ದೆಗಳು ಇಪ್ಪತ್ತೊಂಬತ್ತು ಸಾವಿರದ ಎರಡು ನೂರ ಎಂಬತ್ತ್ಮೂರು ಪೋಸ್ಟ್ಗಳು ಖಾಲಿ ಇರತ್ತೆ ಬಿ ಎಸ್ ಎಫ್ ಹುದ್ದೆಗಳು ಖಾಲಿ ಇರತ್ತೆ ಐ ಟಿ ಬಿ ಪಿ ಕಾನ್ಸ್ಟೇಬಲ್ ಖಾಲಿ ಇರತ್ತೆ ಎಸ್ ಎಸ್ ಬಿ ಒಂದು ಕಾನ್ಸ್ಟೇಬಲ್ ಖಾಲಿ ಇರತ್ತೆ ಸಿ ಐ ಎಸ್ ಎಫ್ ಕಾನ್ಸ್ಟೇಬಲ್ ಖಾಲಿ ಇರತ್ತೆ ಈ ಆರ್ ಹುದ್ದೆ ಖಾಲಿ ಇರತ್ತೆ ಇದರಲ್ಲಿ ಯಾವ ಬೇಕಾದ ಹುದ್ದೆಗೆ ನೀವು ಆಯ್ಕೆಯನ್ನು ಮಾಡ್ಕೊಂಡು ಅರ್ಜಿ ಸಲ್ಲಿಸಿ ಅರ್ಜಿ ಸಲ್ಲಿಸಿ ಹೊತ್ತೇ ಎಲ್ಲ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸ್ತಾರ ಆದರೆ ನೀವು ಏನು ಆಯ್ಕೆ ವಿಧಾನ ಇರತ್ತಲ್ಲ ಲಿಖಿತ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಯಾವ ಪೋಸ್ಟಿಗೆ ಅರ್ಜಿ ಸಲ್ಲಿಸ್ತಾರಲ್ಲ ಎಲ್ಲ ಹುದ್ದೆಗೆ ಅರ್ಜಿ ಸಲ್ಲಿಸಿರ್ತಾರ ಅದೇನೋ ಒಂದು ನಿಮ್ಮ ಒಂದು ಲಿಖಿತ ಪರೀಕ್ಷೆ ಆಧಾರದ ಮೇಲೆ ಆಯ್ಕೆಯನ್ನು ಮಾಡ್ಕೋತಾರೆ ಇನ್ನು ಇದಕ್ಕೆ ಶೈಕ್ಷಣಿಕ ಜಸ್ಟ್ ಜಸ್ಟು ಎರಡು ಸಾವಿರದ ಇಪ್ಪತ್ತ್ಮೂರರಂತೆ ಆದಷ್ಟು ಮಾನ್ಯತೆ ಪಡೆದ ಮನೆಯಿಂದ ಅಂದರೆ ವಿಶ್ವವಿದ್ಯಾಲಯದಿಂದ ಹದಿನೈದು ಪಾಸಾದವರು ಜೊತೆಗೆ ಹನ್ನೆನೇದೇ ಕಂಪ್ಲೀಟ್ ಮಾಡಿದವರು ಮತ್ತು ಯಾವುದೇ ಡಿಗ್ರಿ ಪಾಸಾದರೂ ಅರ್ಜಿ ಸಲ್ಲಿಸಲು ಅವಕಾಶ ಇರತ್ತೆ ಇನ್ನು ವಯಸ್ಸಿನ ಮಿತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಕಾರ ಇಲ್ಲಿ ಕನಿಷ್ಠ ನಿಮಗೆ ಹದಿನೆಂಟು ವರ್ಷ ಆಗಿರಲೇಬೇಕು ಹದಿನೆಂಟು ವರ್ಷ ಆದವರು ಎಲ್ಲ ಒಂದು ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿ ಇನ್ನು ಗರಿಷ್ಠ ವಯಸ್ಸು ಇಲ್ಲಿ ಕೊಟ್ಟಿಲ್ಲ ಇನ್ನೂವರೆಗೆ ಒಂದು ಆಫೀಸಿಯಲ್ ನೋಟಿಫಿಕೇಶನ್ ಬಿಡ್ತಾರೆ ಅಂತ ಕೊಟ್ಟಿದ್ದಾರೆ ಇನ್ನು ಕೆಲವೇ ದಿನದಲ್ಲಿ ಈ ಒಂದು ಎಂಬತ್ನಾಲ್ಕು ಸಾವಿರಕ್ಕಿಂತ ಅಧಿಕ ಪೋಸ್ಟದೊಂದು ಆಫೀಸಿಯಲ್ ನೋಟಿಫಿಕೇಶನ್ ಬಿಡ್ತಾರೆ ಆದಷ್ಟು ಅದು ಬಂದ ತಕ್ಷಣ ಮತ್ತೊಂದು ರೂಢ ಮಾಡಿ ತಿಳಿಸ್ಕೊಡ್ತೇವೆ ಇನ್ನು ಆಯ್ಕೆ ಪ್ರಕ್ರಿಯೆಯಲ್ಲಿ ಮೊದಲಾದ ನಮಗೆ ಲಿಖಿತ ಪರೀಕ್ಷೆ ಎರಡನೇದಾಗಿ ದೈಹಿಕ ವೈದ್ಯಕೀಯ ಪರೀಕ್ಷೆ ಜೊತೆಗೆ ಸಂದರ್ಶನ ಮುಖಾಂತರಾಗಿ ನೇರವಾಗಿ ದಾಖಲಾತಿ ಪರೀಕ್ಷೆ ನಡೆಸಿ ಆಯ್ಕೆಯನ್ನು ಮಾಡ್ತಾರೆ ಈ ಒಂದು ಅಫೀಸಿಯಲ್ ನೋಟಿಫೇಷನ್ ಬಂದ ಮೇಲೆ ಮತ್ತೊಂದು ಮಾಡಿ ತಿಳಿಸ್ಕೊಡ್ತೇವೆ ಸ್ನೇಹಿತರೆ ಇದ್ರದ್ದೊಂದು ಅಫೀಸಿಯಲ್ ನೋಟಿಫಿಕೇಷನ್ ಇನ್ನೇ ಕೆಲವೇ ದಿನದಲ್ಲಿ ಬರತ್ತೆ ಒಂದು ವಾರದಲ್ಲಿ ಬರತ್ತೆ ಆದಷ್ಟು ಅಂದಿನಿಂದ ನೀವು ಅರ್ಜಿಯನ್ನು ಸಲ್ಲಿಸಿ ಇದು ಸಂಪೂರ್ಣವಾಗಿ ಜಿ ಡಿ ಒಂದು ಕಾನ್ಸ್ಟೇಬಲ್ದು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಪರೀಕ್ಷೆ ಆಗಿರತ್ತೆ ಮುಂದಿನ ವರ್ಷ ನೀವು ಪರೀಕ್ಷೆ ಬರೀಬೋದು ಜನವರಿ ತಿಂಗಳು ಅಥವಾ ಫೆಬ್ರವರಿ ತಿಂಗಳಲ್ಲಿ ಈ ಒಂದು ಎಸ್ ಎಸ್ ಸಿ ಇಲಾಖೆದು ಪರೀಕ್ಷೆನ ಬರಿಬೋದಾಗಿರತ್ತೆ ನೋಡಿ ಸ್ನೇಹಿತರೆ ಅರ್ಜಿ ಪ್ರಾರಂಭ ಆದ ಮೇಲೆ ಪ್ರಮುಖ ದಾಖಲಾತಿ ಮೊದಲೇದೇ ನಮಗೆ ಫೋಟೋ ಕಾಪಿಗಳು ಇತ್ತೀಚಿನ ಫೋಟೋ ಕಾಪಿ ಬೇಕಾಗತ್ತೆ ಇನ್ನು ಸಿಗ್ನೇಚರ್ಗಳು ನಿಮ್ಮದೇನಂಥ ಸಿಗ್ನೇಚರ್ ಬೇಕು ಅಂದರೆ ಸೈ ಇಮೇಲ್ ಐ ಮತ್ತು ಮೊಬೈಲ್ ನಂಬರ್ಗಳು ನಿವಾಸದ ಪ್ರಮಾಣಪತ್ರ ಪತ್ರ ಜಾತಿ ಪ್ರಮಾಣಪತ್ರ ಮತ್ತು ಆದಾಯ ಪ್ರಮಾಣಪತ್ರ ಪತ್ರ ಶೈಕ್ಷಣಿಕ ಅಂಕಪಟ್ಟಿಗಳು ಜೊತೆಗೆ ಅದರ ಮೇಲೆ ಅರ್ಜಿ ಸಲ್ಲಿಸ್ತಿರಲ್ಲ ಆ ಒಂದು ಶೈಕ್ಷಣಿಕ ಅಂಕಪಟ್ಟಿ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮಗಳು ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕಾಗತ್ತೆ ಇದರ ಜೊತೆಗೆ ಐ ಡಿ ಪ್ರೂಫ್ನ ನಿಮಗೆ ಪ್ಯಾನ್ ಕಾರ್ಡ್ ಕೇಳ್ತಾರೆ ಇಷ್ಟು ಡಾಕ್ಯುಮೆಂಟ್ಸ್ ಮುಖಾಂತರಾಗಿ ಅರ್ಜಿಯನ್ನು ಸಲ್ಲಿಸಿ ನೋಡಿ ಸ್ನೇಹಿತರೆ ಇದೊಂದು ತುಂಬಾ ಜನ ಕಾಯ್ತಾ ಇದ್ದಾರ ನಾನು ಕೂಡ ಒಂದು ಕೇಂದ್ರ ಸರ್ಕಾರ ಹುದ್ದೆಯನ್ನು ಪಡೆದುಕೊಳ್ಬೇಕು ಅದು ಒಂದು ಕಾನ್ಸ್ಟೇಬಲ್ ಜಿ ಡಿ ಹುದ್ದೆ ಆಗಿರಬೇಕಂತ ತುಂಬಾ ಜನ ಕನಸು ಹಿಡ್ಕೊಂಡು ಕುಂತಿದಾರಲ್ಲ ಅಂಥ ಅಭ್ಯರ್ಥಿಗೆ ಇದು ಸುವರ್ಣ ಅವಕಾಶ ಆಗಿರತ್ತೆ ಇಲ್ಲಿ ಬೃಹತ್ ಆಗಿರತ್ತೆ ಇಷ್ಟು ಹುದ್ದೆಗಳು ಒಂದು ಇನ್ನೂವರೆಗೆ ಕರೆದೇ ಇಲ್ಲ ಇದು ಬೃಹತ್ ನೇಮಕಾತಿನ ಅಂತ ಹೇಳ್ಬೋದು ಎಂಬತ್ನಾಲ್ಕು ಸಾವಿರ ಪೋಸ್ಟ್ ಖಾಲಿ ಇದ್ದಾವೆ ಎಲ್ಲ ಒಂದು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿ ಜಾಬನ್ನು ಪಡೆದುಕೊಳ್ಳಿ ಇನ್ನೂವರೆಗೆ ಯಾವೊಂದು ಅಭ್ಯರ್ಥಿಗಳು ಓದ್ತಾ ಇಲ್ಲ ಅಂಥ ಒಂದು ಅಭ್ಯರ್ಥಿಗಳು ಓದಲು ಸ್ಟಾರ್ಟ್ ಮಾಡಿ ತುಂಬ ಒಂದು ಕಾಂಪಿಟೇಷನ್ ಇದೆ ಮತ್ತು ಯಾವೊಂದು ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿಲ್ಲ ಈಗಿನಿಂದಲೇ ರನ್ನಿಂಗ್ ಸ್ಟಾರ್ಟ್ ಮಾಡಿ ರನ್ನಿಂಗ್ನಲ್ಲಿ ತುಂಬ ಜನ ಫೇಲ್ ಆಗ್ತಾಯಿದ್ದೀರಾ ಆದ ಕಾರಣಕ್ಕೆ ನಿಮಗೆ ಜಾಬ್ ಇಲ್ಲ ಒಂದು ರನ್ನಿಂಗ್ನಲ್ಲಿ ಪಾಸ್ ಆಗ್ತೀರಾ ಒಂದು ಲಿಖಿತ ಪರೀಕ್ಷೆಯಲ್ಲಿ ಫೇಲ್ ಆಗ್ತೀರಾ ಮತ್ತು ಆದಷ್ಟು ಈ ರೀತಿಯಾಗಿ ಒಂದು ವಿದ್ಯಾರ್ಥಿಗಳು ಕೂಡ ಇದ್ದಾರೆ ನಮಗೆ ತುಂಬ ಜನ ಕೇಳ್ತಾ ಇರ್ತಾರೆ ರನ್ನಿಂಗ್ ಪಾಸ್ ಆಗೋ ಒಂದಿಷ್ಟು ವಿಧಾನ ತಿಳಿಸ್ಕೊಡಿ ಅಂತ ನೋಡಿ ಸ್ನೇಹಿತರೆ ಅದರ ಬಗ್ಗೆ ತುಂಬ ಜನ ಕಮೆಂಟ್ ಮಾಡ್ರೆ ನಿಮಗೆ ತಿಳಿಸ್ಕೊಡ್ತೇವೆ ಒಂದು ಸೆಪ್ರೇಟಾಗಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತೇವೆ ಅದನ್ನು ಯಾವ ರೀತಿಯಾಗಿ ಪ್ರೊಸೆಸಿಂಗ್ ಇರತ್ತೆ ಯಾವ ರೀತಿ ನಿಮಗೆ ವಿಧಾನ ಇರತ್ತೆ ಸಂಪೂರ್ಣ ತಿಳಿಸ್ಕೊಡ್ತೇವೆ ಈ ಒಂದು ಅರ್ಜಿಗಳು ಕೂಡ ಇನ್ನೇನು ಕೆಲವೇ ದಿನ ಪ್ರಾರಂಭ ಆಗತ್ತೆ ಎಲ್ಲ ಒಂದು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿ ತುಂಬ ಜನ ಕಾಯ್ತಾ ಇದ್ದಾರೆ ಇದಕ್ಕೆ ವಯಸ್ಸಿನ ಮಿತಿ ಕೂಡ ಸರಿಲಿಕ್ಕೆ ಇರತ್ತೆ ನೋಡಿಕೊಂಡು ಎಲ್ಲ ಒಂದು ಅಭ್ಯರ್ಥಿಗಳು ತಯಾರಿಲಿ ರೀ ನೋಡಿ ಸ್ನೇಹಿತರೆ ಆದಷ್ಟು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಅನ್ನು ಕೊಡೋದನ್ನು ಮರೆಯಾಕೋಬೇಡಿ ನಿಮ್ಮಲ್ಲಿ ಏನಾರು ಕೂಡ ಡೌಟ್ ಇದ್ದರೆ ತೊಂದರೆ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದನ್ನ ನಮಗೆ ರಿಪ್ಲೈ ಕೊಡಲು ಪ್ರಯತ್ನ ಮಾಡ್ತೇವೆ ತುಂಬಾ ಜನ ಬೇಜಾರಾಗಬೇಡಿ ಯಾಕಂದ್ರೆ ತುಂಬಾ ಕಡಿಮೆ ಕಮೆಂಟ್ ಗಳು ಬರ್ತವೆ ತುಂಬಾ ಜನರಿಗೆ ರಿಪ್ಲೈ